हाय फ्रेंड्स वेलकम बैक अवर चैनल हेगिदीरा फ्रेंड्स फ्रेंड्स नानु दिन चोळेकाय उप्पिनकाय रेसिपी बंदिदीनि तुंबा ईजी माड्कोबहुदु तुंबा तुंबा टेस्टी आगिरुत्ते ई चोळेकाय उप्पिनकाय ई चोळेकाय उप्पिनकाय नावु माड्कोंड एरडु मूरु दिनद नंतर तिन्नोदक्के तुंबा टेस्टी आगिरुत्ते आवत्ते तिन्नबहुदु आदरे नावु हाकिरो एल्ल पदार्थगळन्नु हीर्कोंडु एरडु मूरु दिनद नंतर इन्नु चेन्नागि टेस्टी आगि ಈ ಉಪ್ಪಿನಕಾಯಿ ಇರುತ್ತೆ ಈ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಈಗ ನಾವು ನೋಡೋಣ ಬನ್ನಿ ಚೋಳೆಕಾಯಿ ಉಪ್ಪಿನಕಾಯಿಗೋಸ್ಕರ ಈ ತರ ಬಲ್ತಿರೋ ಬೀಜ ಕಟ್ಟಿರೋ ಚೋಳೆಕಾಯಿ ತೆಗೆದುಕೊಳ್ಳಬೇಕು ನೋಡಿ ನಾನು ಎರಡು ಬಣ್ಣದ ಚೋಳೆಕಾಯಿ ತಗೊಂಡಿದ್ದೀನಿ ಇದು ಜವಾರಿ ಚೋಳೆಕಾಯಿ ಮಾತ್ರ ನೀವು ಉಪ್ಪಿನಕಾಯಿ ಹಾಕೋದಾದ್ರೆ ಜವಾರಿ ಚೋಳೆಕಾಯಿ ಮಾತ್ರ ತೆಗೆದುಕೊಳ್ಳಿ ಆಗ ಮಾತ್ರ ಚಟ್ನಿ ಚೆನ್ನಾಗಿರುತ್ತೆ ಹೆಚ್ಚಿನ ಕಾಲ ಕೆಟ್ಟು ಹೋಗದಂಗೆ ಇರುತ್ತೆ ಈ ತರ ಎಲ್ಲ ಚೋಳೆಕಾಯಿನ ಚೆನ್ನಾಗಿ ತೊಳೆದುಕೊಂಡು ನೀಟಾಗಿ ಇದರ ಸುತ್ತ ಇರೋ ವೇಸ್ಟೆಲ್ಲ ತೆಗೆದುಕೊಂಡು ಒಂದು ಬಟ್ಟೆಯಿಂದ ಒರೆಸಿಟ್ಕೋಬೇಕು ನೋಡಿ ತರ ಬೀಜ ಕಟ್ಟಿರೋ ಚೋಳೆಕಾಯಿ ಬೀಜ ಇದ್ರೇನೆ ಈ ಚಟ್ನಿಗೆ ತುಂಬ ಟೇಸ್ಟ್ ಬರುತ್ತೆ ಈ ತರ ಎಲ್ಲ ನೀಟಾಗಿ ರೆಡಿ ಮಾಡ್ಕೋಬೇಕು ಚೋಳೆಕಾಯಿ ಎಲ್ಲ ನಾನು ಇಲ್ಲಿ 1/2 ಕೆಜಿ ಚೋಳೆಕಾಯಿನ ತೆಗೆದುಕೊಂಡಿದ್ದೀನಿ ಈಗ 1/2 ಕೆಜಿ ಚೋಳೆಕಾಯಿಗೆ ಮೆಜರ್ಮೆಂಟ್ಸ್ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಚೋಳೆಕಾಯಿ ಉಪ್ಪಿನಕಾಯಿ ಮಾಡಿದ್ದೀನಿ ವಿಡಿಯೋಗೋಸ್ಕರ ಮಾತ್ರ ಇದನ್ನ ನಾನು ಮಾಡ್ತಾ ಇದ್ದೀನಿ ಒಂದು ಕಿಲೋ ಚೋಳೆಕಾಯಿಗೆ 200 ಗ್ರಾಂ ಉಪ್ಪು 200 ಗ್ರಾಂ ಖಾರ ಹಾಗೂ 200 ಗ್ರಾಂ ಹುಣಸೆಹಣ್ಣು ಬೇಕಾಗುತ್ತೆ ನಾನು ಇಲ್ಲಿ 1/2 ಕೆಜಿಗೆ ಮೆಜರ್ಮೆಂಟ್ಸ್ ಹೇಳ್ತಾ ಇದ್ದೀನಿ 1/2 ಕೆಜಿ ಚೋಳೆಕಾಯಿಗೆ ಇಲ್ಲಿ 1/2 ಕೆಜಿ ಚೋಳೆಕಾಯಿ ಮಾತ್ರ ತಗೊಂಡಿದ್ದೀನಿ ಅದಕ್ಕೆ 50 ಗ್ರಾಂ ಹುಣಸೆಹಣ್ಣು 50 ಗ್ರಾಂ ಖಾರ 50 ಗ್ರಾಂ ಉಪ್ಪು ಹಾಗೂ 2 ಬೆಳ್ಳುಳ್ಳಿ ಈ ಸ್ಪೂನ್ ನಿಂದ 1 ಟೀಸ್ಪೂನ್ ಮೆಂತ್ಯ ಕಾಳು ಹಾಗೂ 2 ಟೀಸ್ಪೂನ್ ಸಾಸಿವೆ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಟಿ ಇಟ್ಕೋಬೇಕು ತರತರಿಯಾಗಿ ಹುಣಸೆಹಣ್ಣನ್ನ ಚೆನ್ನಾಗಿ ನೀರಲ್ಲಿ ನೆನೆಸಿ ಬಿಸಿ ನೀರಲ್ಲಿ ನೆನೆಸಿ ನಾವು ಹುಣಸೆಹಣ್ಣಿನ ಗೊಜ್ಜು ತೆಗೆದುಕೊಳ್ಳಬೇಕು ನೋಡಿ ಹುಣಸೆಹಣ್ಣು ಚೆನ್ನಾಗಿ ತೊಳೆದಿದ್ದೀನಿ ಈಗ ಒಂದು ಬೌಲ್ ಗೆ ಹಾಕಿ ಸ್ವಲ್ಪ ಬಿಸಿ ನೀರು ಹಾಕೊಂಡ್ರೆ ಹುಣಸೆಹಣ್ಣು ಚೆನ್ನಾಗಿ ಮೆತ್ತಗಾಗುತ್ತೆ ಬಿಸಿ ನೀರು ಹಾಕಿದ್ರೆ ಬೇಗ ಮೆತ್ತಗಾಗುತ್ತೆ ಹುಣಸೆಹಣ್ಣು ಈ ತರ ಹುಣಸೆಹಣ್ಣು ನೆನೆಸಿಟ್ಕೋಬೇಕು ನೋಡಿ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀವಿ ಈಗ ಈ ಹುಣಸೆಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಬೇಕು ಬೆಳ್ಳುಳ್ಳಿನ ಕ್ರಶ್ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೋಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಈಗ ಹುಣಸೆಹಣ್ಣನ್ನು ನೆನೆಸ್ಕೊಂಡು ಇಟ್ಕೊಂಡಿದೀವಲ್ಲ ಮೊದಲಿಗೆ ಬೆಳ್ಳುಳ್ಳಿನ ರುಬ್ಕೊಳ್ಳೋಣ ನೋಡಿ ತರ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಬೆಳ್ಳುಳ್ಳಿನ ಈಗ ಹುಣಸೆಹಣ್ಣನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಹುಣಸೆಹಣ್ಣು ಸಹ ಚೆನ್ನಾಗಿ ಮೆತ್ತಗೆ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಬೇಕು ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳಬೇಕು ಹುಣಸೆಹಣ್ಣಿನ ಗೊಜ್ಜು ಕುದಿತಾ ಉಂಟು ಈಗ ಮತ್ತೊಂದು ಕಡೆ ಒಂದು ಕಡಾಯಿ ಇಟ್ಕೊಂಡು ಸ್ಟೌ ಮೇಲೆ ಎಣ್ಣೆ ಹಾಕೋಬೇಕು ಇಲ್ಲಿ ಶೇಂಗಾ ಎಣ್ಣೆ ಅಥವಾ ಎಳ್ಳೆಣ್ಣೆ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಡಿಗೆ ಎಣ್ಣೆ ಎಳ್ಳೆಣ್ಣೆ ನಾನು ಇಲ್ಲಿ 100 ಗ್ರಾಂ ಎಣ್ಣೆ ಹಾಕ್ತಾ ಇದ್ದೀನಿ 1/2 ಕೆಜಿ ಚೋಳೆಕಾಯಿಗೆ 1 ಕಿಲೋ ಚೋಳೆಕಾಯಿಗೆ 400 ಗ್ರಾಂ ಎಣ್ಣೆ ಅವಶ್ಯಕತೆ ಇರುತ್ತೆ ಈಗ ಎಣ್ಣೆ ಕಾದ ನಂತರ ಚೋಳೆಕಾಯಿನ ಡೀಪ್ ಫ್ರೈ ಮಾಡ್ಕೋಬೇಕು ತುಂಬಾ ಕೆಂಪು ಬಣ್ಣ ಬರುವವರೆಗೂ ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಆದ್ರೆ ಸರಿ ಹೋಗುತ್ತೆ ಈಗ ನಾವು ಫ್ರೈ ಆಗಿರೋ ಚೋಳೆಕಾಯಿನ ತೆಗೆದುಕೊಳ್ಳೋಣ ಉಳಿದಂತ ಚೋಳೆಕಾಯಿನು ಫ್ರೈ ಮಾಡ್ಕೋಬೇಕು ಹುಣಸೆಹಣ್ಣನ್ನು ರೆಡಿಯಾಗಿದೆ ಗೊಜ್ಜು ಇದು ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ಟವ್ ಆಫ್ ಮಾಡ್ಕೊಂಡು ಚೋಳೆಕಾಯಿನು ಫ್ರೈ ಆಗಿದೆ
ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕು. ಈಗ ಅದೇ ಎಣ್ಣೆಗೆ ನಾವು ಒಗ್ಗರಣೆ ಕೊಡಬೇಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈ ಬಿಸಿ ಸರಿ ಹೋಗುತ್ತೆ ಒಗ್ಗರಣೆಗೆ. ಈ ಎಣ್ಣೆ ಬಿಸಿ ಇರುವಾಗಲೇ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯ ಕಾಳು, ಒಂದು ಐದಾರು ಮೆಂತ್ಯ ಕಾಳು ಹಾಗೂ ಒಂದೆರಡು ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಇಷ್ಟನ್ನು ಮಾತ್ರ ಒಗ್ಗರಣೆ ಹಾಕೋಬೇಕು. ಸ್ಟವ್ ಆಫ್ ಮಾಡಿ ಆ ಬಿಸಿ ಎಣ್ಣೆಲಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಈ ಒಗ್ಗರಣೆ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇನ್ನೊಂದು ಕಡೆ ನಾನು ಹಂಚಿಟ್ಕೊಂಡಿದ್ದೀನಿ ಸಾಸಿವೆ ಮತ್ತು ಮೆಂತ್ಯ ಫ್ರೈ ಮಾಡೋದಕ್ಕೆ. ಹುರಿದ್ಕೊಳ್ಬೇಕು. ಮೊದಲು ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಸಿವೆ ಫ್ರೈ ಆದ ನಂತರ ಮೆಂತ್ಯನು ಹಾಕ್ಕೋಬೇಕು. ಎರಡನ್ನು ಚೆನ್ನಾಗಿ ಹುರಿದ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಮಾತ್ರ ಹುರಿದ್ಕೊಳ್ಳಿ. ಆಗ ಮಾತ್ರ ಒಳ್ಳೆ ಅರೋಮ ಬರುತ್ತೆ, ಇದರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ ಈ ಸಾಸಿವೆ ಮತ್ತು ಮೆಂತ್ಯ. ಈ ಥರ ಚೆನ್ನಾಗಿ ಹುರಿದ್ಕೊಂಡು ಈಗ ಸ್ಟವ್ ಆಫ್ ಮಾಡಿಕೊಂಡು ಸಾಸಿವೆ ಮತ್ತು ಮೆಂತ್ಯ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನೋಡಿ ಯಾವ ಬಣ್ಣ ಬಂದಿದೆ ಅಂತ. ಈ ಥರ ಹುರಿದ್ಕೊಳ್ಬೇಕು. ಇವು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ತಣ್ಣಗಾಗಿರೋ ಹುಣಸೆ ಹುಳಿ ಅಷ್ಟೂ ಹಾಕ್ಕೊಳ್ಳಿ. ಹಾಗೆಯೇ ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ನಂತರ 50 ಗ್ರಾಮ್ ಉಪ್ಪು, 50 ಗ್ರಾಮ್ ಖಾರ, ಪುಡಿ ಮಾಡಿಟ್ಕೊಂಡಿರೋ ಮೆಂತ್ಯ ಮತ್ತು ಸಾಸಿವೆ ಪುಡಿ ಇವಷ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು. ಚವಳಕಾಯಿ ಈಗಲೇ ಹಾಕಬೇಡಿ. ಈಗಲೇ ಹಾಕಿದರೆ ಅದೆಲ್ಲ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿದೆಲ್ಲ ಕಲಸಿದ ನಂತರ ಚವಳಕಾಯಿನ ಹಾಕ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಕಲಸ್ಕೋಬೇಕು. ಈಗ ಚವಳಕಾಯಿನ ಸೇರಿಸ್ಕೋಬೇಕು. ಒಂದ್ಸರಿ ಕಲಸ್ಕೊಳ್ಳಿ. ಈಗ ಇದಕ್ಕೆ ಒಗ್ಗರಣೆ ನಾವೇನು ಕೊಟ್ಟಿಟ್ಕೊಂಡಿದ್ದೀವಲ್ಲ ಒಗ್ಗರಣೆ, ಅದು ತಣ್ಣಗಾಗಿದೆ ಅಲ್ವಾ, ಅದನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ಕಲಸ್ಕೋಬೇಕು. ನೋಡಿ ರೆಡಿಯಾಗಿದೆ ಚವಳಕಾಯಿ ಉಪ್ಪಿನಕಾಯಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಾ. ನೋಡಿ ಈ ಬೀಜ ಎಲ್ಲ 2-3 ದಿನದ ನಂತರ ನಾವು ಹಾಕಿರೋ ಈ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲನೂ ಹೀರ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳಿ. ನಾನು ತೋರಿಸಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಚವಳಕಾಯಿ ಉಪ್ಪಿನಕಾಯಿ ತುಂಬ ಸುಲಭವಾಗಿ ಮಾಡ್ಕೋಬೋದಾದಂತಹ ಉಪ್ಪಿನಕಾಯಿ.